ಸರ ಪಕ್ಷ ಸಭೆ ಕರೆದಿದ್ದರು, ಆದರೆ ತಡರಾತ್ರಿಯಲ್ಲಿ ನನಗೆ ಅದು ಆಹ್ವಾನ ಬಂದಿದ್ದರಿಂದ ನನಗೆ ಅಟೆಂಡ್ ಮಾಡಲ್ಲ ಪ್ರವಾಸದಲ್ಲಿ ಬರಲ್ಲ. ಆದರೆ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ಈಗಾಗಲೇ ಸಾಕಷ್ಟು ನೀರನ್ನು ನಾವು ಬಳಸಿದ್ದೀವಿ. 10,000 ಕ್ಯೂಸೆಕ್ಸು 15 ದಿವಸ ಮತ್ತು 5,000 ಕ್ಯೂಸೆಕ್ಸು 15 ಸುಮಾರು 16-17 ಟಿ ಎಮ್ ಸಿ ನೀರು ಈಗಾಗಲೇ ಹರಿಸಿದ್ದೀವಿ. ಮತ್ತೆ 5,000 ಕ್ಯೂಸೆಕ್ಸ್ ನೀರು ಹರಿಸಿ 15 ದಿವಸ ಅಂದರೆ ಅದು ಸಾಧ್ಯ ಇಲ್ಲದ ಮತ್ತು ನಾನು ಸ್ವಂತ ಕೆ ಆರ್ ಎಸ್ಗಳು ನೋಡಿದ್ದೇನೆ. ಅಲ್ಲಿ ಕುಡಿಯುವ ನೀರಿಗೂ ಕೂಡ ಕೊರತೆ ಇರುವಂಥ ಸಂದರ್ಭ ಬಂದಿದೆ. ನಮ್ಮ ರೈತರಿಗೆ ನಾವು ಒಂದು ಸುತ್ತಿನ ಪೂರ್ಣ ಪ್ರಮಾಣದಲ್ಲಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಭಾಳ ಸಂಕಷ್ಟ ಇದೆ ಮತ್ತು ಮಳೆಗಳು ಈಗೆಲ್ಲ ವಿಫಲವಾಗಿದ್ದರಿಂದ ನಾವು ಅದನ್ನು ಬೇಸಿಗೆ ಕಾಲಕ್ಕೆ ಕುಡಿಯುವ ನೀರಿಗೆ ಸಂಗ್ರಹ ಮಾಡುವ ಅವಶ್ಯಕತೆ ಇರೋದ್ರಿಂದ ಮತ್ತು ತಮಿಳುನಾಡಿನವರು ಅವಶ್ಯಕತೆಗಿಂತ ಏನು ಟ್ರಿಬ್ಯುನಲಲ್ಲಿ ಹೇಳಿದ್ರು ಅವರು ಕೊಡಬೇಕು 1.8 lakh hectares ಮಾಡಬೇಕು ಅಂತ ಅವ್ರು 4 ಲಕ್ಷ ಹೆಕ್ಟರ್ ಜಾಸ್ತಿ ಮಾಡಿ ಅಕ್ರಮವಾಗಿ ನೀರು ಕೇಳ್ತಾ ಇದ್ದಾರೆ. ಇದನ್ನು ಮನವರಿಕೆ ಮಾಡಿಕೊಡಬೇಕು ಅಂತ ಮೊದಲಿಂದಲೂ ಪ್ರತಿಪಾದಿಸ್ತಾ ಇದ್ದೀವಿ. ಹೀಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಅಫಿಡೇಟ್ ಕೊಟ್ಟಿದೆ ಸುಪ್ರೀಂ 12ನೇ ತಾರೀಕು ನಂತರ ನಾವು ನೀರು ಬಿಡೋಕ್ಕಾಗಲ್ಲ ಅಂತ. ಅದಕ್ಕೆ ಭದ್ರಾಗಿರಬೇಕು, ಯಾವುದೇ ಕಾರಣಕ್ಕೆ ನೀರನ್ನು ಬಿಡಕೂಡದು. ಅಷ್ಟೇ ಅಲ್ಲ, ಸ್ವಯಂ CWMAದಲ್ಲೂ ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಸುಪ್ರೀಂ ಕೋರ್ಟ್ಗೆ ಇವರೇ ಕೂಡಲೇ ಒಂದು ಅರ್ಜಿಯನ್ನು ಸಲ್ಲಿಸಿ ಇರುವಂಥ ವಸ್ತುಸ್ಥಿತಿಯನ್ನು ಹೇಳಿ ಯಾಕೆ ಬಿಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಗಟ್ಟಿಯಾಗಿ ಪ್ರತಿಪಾದಿಸಬೇಕು ನಮ್ಮ ನಿಲುವು. ಈಗಾಗಲೇ ಇದನ್ನು ನಾವು ಸರ್ಕಾರಕ್ಕಾಗಲೇ ಹೇಳಿದ್ದೀವಿ, ಅದನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹಪೂರ್ವಕವಾಗಿ ಸರ್ಕಾರ ಈಗ ಸರ್ಕಾರ ಅವತ್ತೇ ಹೇಳಿತು ನಾವು ಇನ್ನು ಮುಂದೆ ನೀರು ಬಿಡಲ್ಲ ಅಂತ, ಆದರೂ ಕೂಡ ಬಿಟ್ಟು ಇವತ್ತಿನ ಈ ಲಕ್ಷಣವನ್ನು ನೋಡಿದರೆ ಮತ್ತೆ ಸರ್ವಪಕ್ಷ ಸಭೆ ಕರೆದು ನೋಡಿದರೆ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿಪಾದಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಮತ್ತೆ ಒತ್ತಡಕ್ಕೆ ಸಿಲುಕಿಕೊಂಡಿದ್ದಾರೆ. ನಾವೆಲ್ಲ ಅವ್ರ ಜೊತೆಗಿದ್ದೀವಿ, ಈ ಸಂದರ್ಭದಲ್ಲಿ ಸರ್ಕಾರ ಜೊತೆಗಿದ್ದೀವಿ. ಒತ್ತಡಕ್ಕೆ ಮಣಿಬಾರದು, ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಡ್ಬೇಕು. ಎಲ್ಲೋ ಒಂದು ಕಡೆ ಗಟ್ಟಿಯಾಗಿ ನಿಲ್ಲುವಂಥ ಕಾಲ ಬಂದಿದೆ. ಈಗ ಹಿಂಸರಿಬೇಕು. ಇದು ರಾಜ್ಯದ ಒಂದು ನಾಯಕತ್ವ ಎಷ್ಟು ಗಟ್ಟಿ ಇದೆ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ ಈ ಸಂದರ್ಭ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.